ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೆಂಡರ್ನಲ್ಲಿ ಕಲೆಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲು ಬ್ಲೆಂಡರ್ನಲ್ಲಿ ಮುಂಚೆ 2.7 ವರ್ಷನ್ ತನಕ ಬ್ಲೆಂಡರ್ನಲ್ಲಿ ಲೇಯರ್ಸ್ ಹೇಗಿತ್ತು ಅಂದರೆ, ಇಲ್ಲಿ ಕೆಳಗಡೆ ಒಂದು 20 ಬಾಕ್ಸಸ್ ಇರ್ತಾ ಇತ್ತು. ಸೊ ಒಂದೊಂದು ಬಾಕ್ಸ್ ಕೂಡ ಆ್ಯಕ್ಚುಲಿ ಒಂದು ಲೇಯರ್ ಆಗಿರ್ತಾ ಇತ್ತು, ಮತ್ತು ಯಾವ ಆಬ್ಜೆಕ್ಟ್ ಯಾವ ಲೇಯರ್ ಒಳಗಡೆ ಹೋಗಬೇಕು ಅನ್ನೋದನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿತ್ತು. ಸೊ ಮುಂಚೆ ಆ ಥರ ಇತ್ತು ಲೇಯರ್ಸ್ ಅನ್ನೋದು. ಬಟ್ 2.7 ವರ್ಷನಿನ ನಂತರ ಅದು ಚೇಂಜ್ ಆಯಿತು. ಓಕೆ, ಸೊ ಆ ರೀತಿಯ ಬಾಕ್ಸ್ ಲೇಯರ್ ಬದಲು ಕಲೆಕ್ಷನ್ಸ್ ಬಂತು. ಓಕೆ, ಸೊ ಲೇಯರ್ಸ್ ಬದಲಾಗಿ ಕಲೆಕ್ಷನ್ಸ್ ಅನ್ನುವಂಥ ಒಂದು ಹೊಸ ಸಿಸ್ಟಮ್ ಬಂತು. ಸೊ ಮುಂಚೆ ಲೇಯರ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನೇ ಈಗ ಕಲೆಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಈ ಲೇಯರ್ಸ್ನ ಅಥವಾ ಕಲೆಕ್ಷನ್ಸ್, ಇವಾಗ ಕಲೆಕ್ಷನ್ಸ್ ಅಂತಲೇ ಹೇಳೋಣ, ಯಾಕಂದರೆ ಈಗ ಹೊಸ ಸಿಸ್ಟಮ್ ಕಲೆಕ್ಷನ್ ಅಂತ ಇರೋದ್ರಿಂದ. ಸೊ ಈ ಕಲೆಕ್ಷನ್ಗಳ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸೀನ್ ಆರ್ಗನೈಸೇಷನ್ಗೋಸ್ಕರ. ಓಕೆ, ಸೊ ಸೀನ್ ದೊಡ್ಡದಾಗ್ತಾ ಹೋದಾಗೆ, ಸೊ ನಮ್ಮ ಸೀನಲ್ಲಿ ನಮ್ಮ ಬ್ಲೆಂಡರ್ ಫೈನ್ನಲ್ಲಿ ಜಾಸ್ತಿ ಜಾಸ್ತಿ ಮೆಷರ್ಸ್ ಇರ್ಬೋದು, ಜಾಸ್ತಿ ಲೈಟ್ಸ್ ಇರ್ಬೋದು, ಜಾಸ್ತಿ ಕ್ಯಾಮರಾಗಳು ಇರ್ಬೋದು, ಜಾಸ್ತಿ ಆರ್ಮೇಚರ್ ರಿಗ್ಗಳು ಇರ್ಬೋದು. ಸೊ ಜಾಸ್ತಿ ಆಬ್ಜೆಕ್ಟ್ಗಳು ಇದ್ದಾಗ ಅವುಗಳನ್ನು ಈಸಿಯಾಗಿ ಮ್ಯಾನೇಜ್ ಮಾಡಬೇಕು ಅಂದರೆ ನಮಗೆ ಕಲೆಕ್ಷನ್ಸ್ಗಳು ಬೇಕಾಗುತ್ತೆ. ಓಕೆ, ಸೊ ಬೇರೆ ಎಲ್ಲ ಮೆಷ್ಗಳನ್ನು ಒಂದು ಕಲೆಕ್ಷನ್ನಲ್ಲಿ ಇಡ್ಬೋದು, ಎಲ್ಲ ಲೈಟ್ಗಳನ್ನ ಒಂದು ಕಲೆಕ್ಷನ್ನಲ್ಲಿ ಇಡ್ಬೋದು, ಎಲ್ಲ ಕ್ಯಾಮರಾಗಳನ್ನ ಒಂದು ಕಲೆಕ್ಷನ್ನಲ್ಲಿ ಇಡ್ಬೋದು. ಸೊ ಯಾವ ಕಲೆಕ್ಷನನ್ನು ಆನ್ ಮಾಡಬೇಕು, ಯಾವ ಕಲೆಕ್ಷನ್ನ ಆಫ್ ಮಾಡಬೇಕು, ಸೊ ಯಾವ್ದು ಕಾಣಿಸ್ಬೇಕು ಯಾವ್ದು ಕಾಣಿಸ್ಬಾರ್ದು ಎಲ್ಲವನ್ನು ಕೂಡ ನಾವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ಸ್ನೇಹಿತರೆ, ಈ ಔಟ್ಲೈನರ್ ಏನಿದೆ, ಇದು ನಮ್ಮ ಬ್ಲೆಂಡರ್ ಫೈಲ್ನಲ್ಲಿ ಇರುವಂತಹ ಎಲ್ಲ ಆಬ್ಜೆಕ್ಟ್ಸ್ನ ಅಥವಾ ಎಲ್ಲ ಡೇಟಾವನ್ನು ಕೂಡ ಇದು ಈ ಔಟ್ಲೈನರ್ ನಮಗೆ ತೋರಿಸುತ್ತೆ. ಓಕೆ, ಬಟ್ ಇದು ಹೇಗೆ ತೋರಿಸ್ಬೇಕು, ಆ ಡೇಟಾನ ನಮಗೆ ಹೇಗೆ ತೋರಿಸ್ಬೇಕು ಅನ್ನೋದನ್ನು ನಾವು ಯಾವ ಡಿಸ್ಪ್ಲೇ ಮೋಡ್ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಈ ಔಟ್ಲೈನರ್ಗೆ ಬೇರೆ ಬೇರೆ ರೀತಿಯ ಮೋಡ್ ಇದೆ, ಬೇರೆ ಬೇರೆ ಡಿಸ್ಪ್ಲೇ ಮೋಡ್ ಇದೆ. ಸೊ ಡಿಫಾಲ್ಟ್ ಆಗಿ ನಾವು ಯಾವಾಗಲೂ ವ್ಯೂ ಲೇಯರ್ ಮೋಡಲ್ಲಿ ಇರ್ತೀವಿ, ಎರಡನೇ ವ್ಯೂ ಲೇಯರ್ ಮೋಡಲ್ಲಿ ಇರ್ತೀವಿ. ಸೊ ನೀವು ಫಸ್ಟ್ ಟೈಮ್ ಬ್ಲೆಂಡರ್ ಓಪನ್ ಮಾಡಿದಾಗ ಆ್ಯಕ್ಚುಲಿ ಈ ವ್ಯೂ ಲೇಯರ್ ಮೋಡಲ್ಲೇ ಇರ್ತೀವಿ. ಬಟ್ ಅದನ್ನು ಬಿಟ್ಟು ಮತ್ತೆ ಬೇರೆ ರೀತಿಯ ಮೋಡ್ ಇದೆ, ನೀವು ನೋಡ್ಬೋದು. ಸೀನ್ಸ್ ಅಂತ ಇದೆ, ಬ್ಲೆಂಡರ್ ಫೈಲ್ ಅಂತ ಇದೆ. ಸೊ ಸೇಮ್ ಡೇಟಾನ ಅದು ಬೇರೆ ಬೇರೆ ರೀತಿ ಮೋಡಲ್ಲಿ ತೋರಿಸುತ್ತೆ. ಬಟ್ 99% ಆಫ್ ದ ಟೈಮ್ ನಾವು ಬ್ಲೆಂಡರ್ನಲ್ಲಿ ಕೆಲಸ ಮಾಡುವಾಗ ಡಿಫಾಲ್ಟ್ ಆಗಿ ಈ ವ್ಯೂ ಲೇಯರ್ ಮೋಡಲ್ಲಿ ಇರ್ತೀವಿ. ಸೊ ಈ ವಿಡಿಯೋದಲ್ಲಿ ಕೂಡ ನಾವು ಕೇವಲ ಈ ವ್ಯೂ ಲೇಯರ್ ಮೋಡ್ ಬಗ್ಗೆ ಮಾತ್ರ ನೋಡೋಣ. ಸೊ ಉಳಿದ ಡಿಸ್ಪ್ಲೇ ಮೋಡ್ಗಳು ಸದ್ಯಕ್ಕೆ ನಮಗೆ ಈಗ ಬೇಡ. ಓಕೆ, ಸೊ ಈ ಕಲೆಕ್ಷನ್ಸ್ ನಮಗೆ ಇಲ್ಲಿ ಔಟ್ಲೈನರ್ನಲ್ಲಿ ಸಿಗುತ್ತೆ. ಓಕೆ, ಸೊ ನೀವೀಗ ನೋಡ್ಬೋದು, ಒಂದು ಹೊಸ ಫೈಲ್ ಓಪನ್ ಮಾಡಿದಾಗ ಡಿಫಾಲ್ಟ್ ಆಗಿ ಆಲ್ರೆಡಿ ಒಂದು ಕಲೆಕ್ಷನ್ ಇರುತ್ತೆ. ಸೊ ಆ ಕಲೆಕ್ಷನ್ ಒಳಗಡೆ ಇಲ್ಲಿ ಇರುವಂತಹ ಮೂರು ಆಬ್ಜೆಕ್ಟ್ಗಳು ಕೂಡ ಆ ಕಲೆಕ್ಷನ್ ಒಳಗಡೆ ಇದೆ. ಸೊ ಅದನ್ನು ನೀವು ಹೈಡ್ ಮಾಡ್ಬೋದು, ಈ ಥರ ಈ ಪಕ್ಕದಲ್ಲಿರುವಂಥ ಆರೋಕ್ಕೆ ಯೂಸ್ ಮಾಡಿ ಈ ಥರ ಕ್ಲೋಸ್ ಓಪನ್ ಮಾಡ್ಬೋದು. ಮತ್ತು ಈ ಕಲೆಕ್ಷನ್ ಸೀನ್ ಕಲೆಕ್ಷನ್ ಅನ್ನುವಂತಹ ಮತ್ತೊಂದು ಕಲೆಕ್ಷನ್ ಒಳಗಡೆ ಇದೆ. ಓಕೆ, ಸೊ ಆ್ಯಕ್ಚುಲಿ ನಾವು ಬ್ಲೆಂಡರ್ನಲ್ಲಿ ಒಂದು ಕಲೆಕ್ಷನ್ ಒಳಗಡೆ ಮತ್ತೊಂದು ಕಲೆಕ್ಷನನ್ನು ಹಾಕ್ಬೋದು. ಹೇಗೆ ಬೇರೆ ಆಬ್ಜೆಕ್ಟ್ಗಳನ್ನು ನಾವು ಕಲೆಕ್ಷನ್ ಒಳಗಡೆ ಇಡ್ತೀವೋ ಅದೇ ಥರ ಕಲೆಕ್ಷನ್ ಒಳಗಡೆ ಕಲೆಕ್ಷನ್ ಮಾಡ್ಬೋದು, ನೆಸ್ಟಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಆಲ್ರೆಡಿ ಆ ಥರ ಒಂದು ಡಿಫಾಲ್ಟ್ ಆಗಿರುತ್ತೆ. ಸೊ ಈ ಕಲೆಕ್ಷನ್ ಸೀನ್ ಕಲೆಕ್ಷನ್ ಒಳಗಡೆ ಇರುತ್ತೆ. ಸೊ ಈ ಕಲೆಕ್ಷನ್ನ ನಾವು ಬೇಕಿದ್ರೆ ಡಿಲೀಟ್ ಮಾಡ್ಬೋದು. ಜಸ್ಟ್ ಈ ಕಲೆಕ್ಷನನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಪ್ರೆಸ್ ಮಾಡಿ, ನೋಡಿ ಆ ಕಲೆಕ್ಷನ್ ಡಿಲೀಟ್ ಆಗುತ್ತೆ. ನಾನು ಅಂಡು ಮಾಡ್ತೀನಿ ಕಂಟ್ರೋಲ್ ಸೆಟ್. ಬಟ್ ಈ ಸೀನ್ ಕಲೆಕ್ಷನನ್ನು ನಾವು ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದು ಆಗಲ್ಲ. ಸೊ ಹೊಸ ಕಲೆಕ್ಷನ್ಸ್ನ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ನ್ಯೂ, ಇಲ್ಲಿ ಔಟ್ಲೈನರ್ನಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಕಲೆಕ್ಷನ್ ಅಂತ ಕ್ಲಿಕ್ ಮಾಡಿ ಒಂದು ಹೊಸ ಕಲೆಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನೀವು ನೇಮ್ ಮಾಡ್ಬೋದು. ನಾನು ಇದಕ್ಕೆ ಕ್ಯಾಮರಾಸ್ ಅಂತ ನೇಮ್ ಕೊಡ್ತೀನಿ. ಸೊ ಈ ಕ್ಯಾಮ್ರಾ ಆಬ್ಜೆಕ್ಟ್ ಏನಿದೆ, ಇಲ್ಲಿ ಈ ಕ್ಯಾಮ್ರಾ ಆಬ್ಜೆಕ್ಟ್ ಇದೆ, ಇದು ಈ ಕ್ಯಾಮ್ರಾ ಕಲೆಕ್ಷನ್ ಒಳಗಡೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಈ ಕ್ಯಾಮ್ರಾ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ, ಈ ಥರ ಎಳ್ಕೊಂಡು ಬಂದುಬಿಟ್ಟು ಈ ಕಲೆಕ್ಷನ್ ಕ್ಯಾಮ್ರಾಸ್ ಅನ್ನೋ ಕಲೆಕ್ಷನ್ ಮೇಲೆ ಬಿಡಿ. ಸೊ ಈಗ ನೀವು ನೋಡ್ಬೋದು ಈ ಕ್ಯಾಮ್ರಾ ಈ ಕಲೆಕ್ಷನ್ ಒಳಗಡೆ ಹೋಗಿದೆ. ಸೊ ಅದೇ ಥರ ನಾನು ಮತ್ತೊಂದು ಕಲೆಕ್ಷನ್, ನ್ಯೂ ಕಲೆಕ್ಷನ್ ಕ್ರಿಯೇಟ್ ಮಾಡಿ, ಸೊ ಆ ಕಲೆಕ್ಷನ್ಗೆ ಲೈಟ್ಸ್ ಅಂತ ನೇಮ್ ಮಾಡಿ, ಇಲ್ಲಿರುವಂತಹ ಲೈಟನ್ನು ಈ ಕಲೆಕ್ಷನ್ ಒಳಗಡೆ ಇಡ್ಬೋದು. ಮತ್ತು ಈ ಆಲ್ರೆಡಿ ಇರುವಂಥ ಕಲೆಕ್ಷನ್ ಏನಿದೆ ಅದಕ್ಕೆ ರಿನೇಮ್ ಮಾಡ್ಬೋದು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ನಾವು ಮೆಷಸ್ ಅಂತ ರಿನೇಮ್ ಮಾಡ್ಬೋದು. ಸೊ ಮತ್ತು ನೀವು ಈಗ ಹೊಸ ಒಂದು ಮೆಷ್ ಕ್ರಿಯೇಟ್ ಮಾಡ್ತಾ ಇದ್ದರೆ, ಈಗ ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿ ಹೊಸ ಮೆಷ್ ಕ್ರಿಯೇಟ್ ಮಾಡ್ತಾ ಇದ್ದರೆ, ಆ ಮೆಷ್ ಯಾವ ಕಲೆಕ್ಷನ್ ಒಳಗಡೆ ಹೋಗಬೇಕು ಅನ್ನೋದನ್ನು ನೀವು ಜಸ್ಟ್ ಅಂದರೆ ಆ ಮೆಷ್ ಅನ್ನೋವಂಥ ಕಲೆಕ್ಷನನ್ನು ಮುಂಚೆನೆ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಆನಂತರ ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿ ಯಾವುದೇ ಹೊಸ ಮೆಷ್ನ ಕ್ರಿಯೇಟ್ ಮಾಡಿದರೆ ಅದು ಆಟೋಮೆಟಿಕಲಿ ಆ ಮೆಷಸ್ ಅನ್ನುವಂಥ ಕಲೆಕ್ಷನ್ ಒಳಗಡೆ ಹೋಗುತ್ತೆ. ಓಕೆ, ಸೊ ನೀವು ಯಾವ ಕಲೆಕ್ಷನ್ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಆನಂತರ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀರ, ಈಗ ನಾನು ಲಾಸ್ಟ್ ಲೈಟ್ ಕಲೆಕ್ಷನ್ ಸೆಲೆಕ್ಟ್ ಮಾಡಿದ್ದೆ, ಬಟ್ ಡಿಸೆಲೆಕ್ಟ್ ಮಾಡಿದ್ದೀನಿ, ಬಟ್ ಪರವಾಗಿಲ್ಲ.
ಕೊನೆಯದಾಗಿ ಅದು ಸೆಲೆಕ್ಟ್ ಮಾಡಿದ್ದರಿಂದ ನಾನು ಈಗ ಒಂದು ಲೈಟ್ ಕ್ರಿಯೇಟ್ ಮಾಡಿದರೆ ಆ ಲೈಟ್ ಆಟೋಮೆಟಿಕಲಿ ಆ ಲೈಟ್ಸ್ ಅನ್ನುವಂಥ ಕಲೆಕ್ಷನ್ ಒಳಗಡೆ ಹೋಗುತ್ತೆ. ಸೊ ಯಾವ ಆಬ್ಜೆಕ್ಟನ್ನು ಯಾವ ಕಲೆಕ್ಷನ್ ಒಳಗಡೆ ಕೂಡ ಈಸಿಯಾಗಿ ನಾವು ಇಡ್ಬೋದು. ಓಕೆ, ಬೇರೆ ಕಲೆಕ್ಷನಲ್ಲಿದ್ದರೂ ಕೂಡ ಅದನ್ನು ಜಸ್ಟ್ ಈಸಿಯಾಗಿ ತೊಗೊಂಡೋಗ್ಬಿಟ್ಟು ಈ ಥರ ಬೇರೆ ಕಲೆಕ್ಷನ್ ಒಳಗಡೆ ಹಾಕ್ಬೋದು. ಇನ್ನು ನಾನು ಒಂದು ವೇಳೆ ಈ ಸೀನ್ ಕಲೆಕ್ಷನ್, ಟಾಪ್ ಫಂಡಮೆಂಟಲ್ ಕಲೆಕ್ಷನ್ ಏನಿದೆ, ಫಸ್ಟ್ ಕಲೆಕ್ಷನ್, ಅದನ್ನು ಸೆಲೆಕ್ಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ. ಸೊ ಈಗ ನಾನು ಮತ್ತೆ ಶಿಫ್ಟ್ ಎ, ನಾನೊಂದು ಲೈಟ್ ಸನ್ಲೈಟನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿದೆ. ಸೊ ಆ ಸನ್ಲೈಟ್ ಡೈರೆಕ್ಟಾಗಿ ಈ ಸೀನ್ ಕಲೆಕ್ಷನ್ ಒಳಗಡೆ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ಮೂರು ಕಲೆಕ್ಷನ್ಸ್ನ ನೀವು ಈ ಥರ ಹೈಡ್ ಮಾಡಿದರೆ ಗೊತ್ತಾಗುತ್ತೆ ಸನ್ ಏನಿದೆ ಇದು ಈ ಸೀನ್ ಕಲೆಕ್ಷನ್ ಒಳಗಡೆ ಕ್ರಿಯೇಟ್ ಆಗಿದೆ. ಅಂದರೆ ಈ ಸನ್ ಈ ಮೂರು ಯಾವುದೇ ಕಲೆಕ್ಷನ್ ಒಳಗಡೆ ಇಲ್ಲ. ಓಕೆ, ಸೊ ನಾನು ಇದನ್ನು ಮತ್ತೆ ತೊಗೊಂಡೋಗ್ಬಿಟ್ಟು ಲೈಟ್ಸ್ ಕಲೆಕ್ಷನ್ ಒಳಗಡೆ ಹಾಕ್ಬೋದು. ಅದನ್ನು ಇಲ್ಲಿ ವ್ಯೂ ಪೋರ್ಟಲ್ಲೇ ಮಾಡ್ಬೋದು. ಓಕೆ, ಸೊ ಜಸ್ಟ್ ಸೆಲೆಕ್ಟ್ ಮಾಡಿ ಲೈಟನ್ನು, ಎಂ ಅಂತ ಪ್ರೆಸ್ ಮಾಡಿ, ಶಾರ್ಟ್ಕಟ್ ಎಂ ಅಂತ ಪ್ರೆಸ್ ಮಾಡಿದರೆ ಆ ಆಬ್ಜೆಕ್ಟನ್ನು ಯಾವ ಕಲೆಕ್ಷನ್ ಒಳಗಡೆ ಹಾಕಬೇಕು ಅಂತ ಇಲ್ಲೇ ನಮಗೆ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಲೈಟ್ಸ್ ಅಂತ ಸೆಲೆಕ್ಟ್ ಮಾಡಿ, ಆಗ ಆ ಲೈಟ್ ಸನ್ಲೈಟ್ ಲೈಟ್ಸ್ ಕಲೆಕ್ಷನ್ ಒಳಗಡೆ ಹೋಗುತ್ತೆ. ಇನ್ನು ನಾವಿಲ್ಲಿ ನಂಬರ್ ಪ್ಯಾಡ್ ಮೇಲೆ ಇರುವಂತಹ ಪ್ಲಸ್ ಆ್ಯಂಡ್ ಮೈನಸ್ ಕೀಗಳನ್ನು ಇಲ್ಲಿ ಕಲೆಕ್ಷನ್ಸ್ನ ಓಪನ್ ಮತ್ತು ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಶಾರ್ಟ್ಕಟ್ ಕೀಸ್. ಜಸ್ಟ್ ಇಲ್ಲಿ ನಿಮ್ಮ ಕರ್ಸರ್ ಔಟ್ಲೈನರ್ನಲ್ಲಿ ಇರಲಿ, ಒಂದ್ಸಲ ಕ್ಲಿಕ್ ಮಾಡಿರಿ ಔಟ್ಲೈನರ್ನಲ್ಲಿ, ಆಗ ಮೈನಸ್ ಅಂತ ಪ್ರೆಸ್ ಮಾಡಿದ್ರೆ ಎಲ್ಲ ಕಲೆಕ್ಷನ್ಸ್ಗಳು ಕ್ಲೋಸ್ ಆಗುತ್ತೆ, ಪ್ಲಸ್ ಅಂತ ಪ್ರೆಸ್ ಮಾಡಿದರೆ ಎಲ್ಲ ಕಲೆಕ್ಷನ್ಸ್ ಓಪನ್ ಆಗುತ್ತೆ. ಮತ್ತೊಂದು ಸಲ ನೀವು ಪ್ಲಸ್ ಪ್ರೆಸ್ ಮಾಡಿದರೆ ಆ ಒಳಗಡೆ ಇರುವಂಥ ಈ ಆಬ್ಜೆಕ್ಟಿನ ಇವು ಕೂಡ ಓಪನ್ ಆಗುತ್ತೆ. ನೋಡಿ, ಮತ್ತೊಂದು ಸಲ ಪ್ಲಸ್ ಅಂತ ಇದು ಮಾಡಿದಾಗ, ಪ್ರೆಸ್ ಮಾಡಿದಾಗ ಈ ಕ್ಯೂಬ್ ಒಳಗಡೆ ಮಟೀರಿಯಲ್ ಏನಿತ್ತು ಅದು ಕೂಡ ಓಪನ್ ಆಗಿದೆ. ಸೊ ಎಲ್ಲ ಎಲ್ಲವೂ ಕೂಡ ಓಪನ್ ಆಗ್ತಾ ಹೋಗುತ್ತೆ ನೀವು ಪ್ಲಸ್ ಅಂತ ಪ್ರೆಸ್ ಮಾಡ್ತಾ ಹೋದಾಗ. ಅದೇ ಥರ ಮೈನಸ್ ಅಂತ ಪ್ರೆಸ್ ಮಾಡಿದರೆ ಎಲ್ಲವೂ ಒಂದೊಂದಾಗಿ ಕ್ಲೋಸ್ ಆಗ್ತಾ ಬರುತ್ತೆ. ಇನ್ನು ನೀವು ನ್ಯೂ ಕಲೆಕ್ಷನನ್ನು ಕ್ರಿಯೇಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಸಿನ ಯೂಸ್ ಮಾಡ್ಬೋದು. ಜಸ್ಟ್ ಕರ್ಸರ್ನ ಇಲ್ಲಿ ಔಟ್ಲೈನರ್ನಲ್ಲಿ ತೊಗೊಂಡ್ಬಂದು ಜಸ್ಟ್ ಸಿ ಅಂತ ಪ್ರೆಸ್ ಮಾಡಿ ಹೊಸ ಕಲೆಕ್ಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಎಷ್ಟು ಕಲೆಕ್ಷನ್ ಬೇಕಾದರೂ ನೀವು ಈಸಿಯಾಗಿ ಫಾಸ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಬೇಡ ಅಂದರೆ ಮತ್ತೆ ಎಲ್ಲವನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ಮತ್ತೆ ಇದು ಡಿಫಾಲ್ಟ್ ಸೀನ್, ವಾಪಸ್ ಸ್ಟಾರ್ಟಿಂಗ್ ಸೀನಿಗೆ ವಾಪಸ್ ಬಂದಿದ್ದೀವಿ. ಸೊ ಇಲ್ಲಿ ಮತ್ತೆ ಒಂದು ಕಲೆಕ್ಷನ್ ಒಳಗಡೆ ಮೂರು ಡಿಫಾಲ್ಟ್ ಆಬ್ಜೆಕ್ಟ್ಸ್ ಇದೆ. ಸೊ ಈ ಆಬ್ಜೆಕ್ಟ್ಗಳ ಎದುರುಗಡೆ ನೀವು ನೋಡ್ಬೋದು ಎರಡು ಐಕಾನ್ಸ್ಗಳು ಇದೆ. ಒಂದು ಕಣ್ಣಿನ ಐಕಾನ್ ಇದೆ, ಮತ್ತೊಂದು ಕ್ಯಾಮ್ರಾ ಥರ ಐಕಾನ್ ಇದೆ. ಸೊ ಈ ಕಣ್ಣಿನ ಐಕಾನ್ ಬಂದುಬಿಟ್ಟು ಆಬ್ಜೆಕ್ಟ್ಸ್ನ ಹೈಡ್ ಮಾಡುತ್ತೆ. ಓಕೆ, ಸೊ ವ್ಯೂ ಪೋರ್ಟಿಂದ ಆಬ್ಜೆಕ್ಟನ್ನು ಹೈಡ್ ಮಾಡುತ್ತೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಆಬ್ಜೆಕ್ಟ್ಸ್ ಹೈಡ್ ಆಗುತ್ತೆ, ಜಸ್ಟ್ ಈ ವ್ಯೂ ಪೋರ್ಟ್ನಲ್ಲಿ ಹೈಡ್ ಆಗುತ್ತೆ, ಇಲ್ಲಿ ಸಾಫ್ಟ್ವೇರ್ ಒಳಗಡೆ ಹೈಡ್ ಆಗುತ್ತೆ. ಸೊ ನೀವು ಕ್ಲಿಕ್ ಮಾಡಿ ಈ ಥರ ಡ್ರ್ಯಾಗ್ ಮಾಡ್ಬೋದು, ಎಲ್ಲವನ್ನು ಒಂದೇ ಸಿಗ ಹೀಗೆ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇನ್ನು ಎದುರುಗಡೆ ಈ ಕ್ಯಾಮ್ರಾ ಐಕಾನ್ ಏನಿದೆ ಇದು ಆಬ್ಜೆಕ್ಟನ್ನು ರೆಂಡರ್ನಲ್ಲಿ ಹೈಡ್ ಮಾಡುತ್ತೆ. ಓಕೆ, ಸೊ ಈಗ ಈ ಕ್ಯೂಬ್ ಏನಿದೆ, ಸೊ ಇದನ್ನು ನಾವು ಇಲ್ಲಿ ಒಂದು ವೇಳೆ ಈ ಐಕಾನ್ ಕ್ಯಾಮ್ರಾ ಐಕಾನ್ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣುತ್ತೆ, ವ್ಯೂಪೋರ್ಟ್ನಲ್ಲಿ ಕಾಣಿಸುತ್ತೆ. ಬಟ್ ನೀವು ಈ ಸೀನನ್ನು ರೆಂಡರ್ ಮಾಡಿದರೆ ಅಲ್ಲಿ ರೆಂಡರ್ನಲ್ಲಿ ಈ ಕ್ಯೂಬ್ ಬರಲ್ಲ, ಯಾಕಂದರೆ ನಾವು ರೆಂಡರ್ನಲ್ಲಿ ಇದನ್ನು ಹೈಡ್ ಮಾಡಿದ್ದೀವಿ. ಓಕೆ, ಸೊ ಇದು ವ್ಯೂಪೋರ್ಟ್ನಲ್ಲಿ ಹೈಡ್ ಮಾಡುತ್ತೆ, ಇದು ರೆಂಡರ್ನಲ್ಲಿ ಹೈಡ್ ಮಾಡುತ್ತೆ ಆಬ್ಜೆಕ್ಟ್ಸನ್ನು. ಇನ್ನು ಈ ಆಬ್ಜೆಕ್ಟ್ಸ್ನ ಹೈಡ್ ಮಾಡೋದಕ್ಕೆ ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು. ನೀವು ಜಸ್ಟ್ ಒಂದು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಹೆಚ್ ಅಂತ ಪ್ರೆಸ್ ಮಾಡಿದ್ರೆ ಆಬ್ಜೆಕ್ಟ್ ಹೈಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಜಸ್ಟ್ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಹೆಚ್ ಅಂತ ಪ್ರೆಸ್ ಮಾಡಿ ಆಬ್ಜೆಕ್ಟ್ ಹೈಡ್ ಆಗುತ್ತೆ. ಸೊ ಮತ್ತೆ ವಾಪಸ್ ಅನ್ಹೈಡ್ ಮಾಡಬೇಕು ಅಂದರೆ ಇಲ್ಲಿಂದನೇ ಮಾಡಬೇಕು, ಔಟ್ಲೈನರ್ನಲ್ಲೇ ಮಾಡಬೇಕಾಗುತ್ತೆ, ಇಲ್ಲ ಒಟ್ಟಿಗೆ ಅನ್ಹೈಡ್ ಮಾಡ್ಬೋದು. ಒಂದು ವೇಳೆ ನಿಮಗೂ ಈಗ ಎಲ್ಲ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿ ಹೆಚ್ ಅಂತ ಪ್ರೆಸ್ ಮಾಡಿದ್ದೀರಾ, ಎಲ್ಲವೂ ಹೈಡ್ ಆಗಿದೆ. ಸೊ ಎಲ್ಲವೂ ಒಟ್ಟಿಗೆ ಅನ್ಹೈಡ್ ಆಗಬೇಕು ಅಂದರೆ ಆಲ್ಟ್ ಹೆಚ್ ಅಂತ ಪ್ರೆಸ್ ಮಾಡಿ ಎಲ್ಲವೂ ಮತ್ತೆ ವಾಪಸ್ ಅನ್ಹೈಡ್ ಆಗುತ್ತೆ. ಅಥವಾ ಯಾವುದೇ ಒಂದು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಹೆಚ್ಚು ಬದಲು ಶಿಫ್ಟ್ ಹೆಚ್ ಅಂತ ಪ್ರೆಸ್ ಮಾಡಿದರೆ ಆ ಆಬ್ಜೆಕ್ಟ್ ಬಿಟ್ಟು ಉಳಿದಿರೋ ಎಲ್ಲ ಆಬ್ಜೆಕ್ಟ್ಗಳು ಹೈಡ್ ಆಗುತ್ತೆ. ಓಕೆ, ಸೊ ಮತ್ತೆ ಆಲ್ಟ್ ಹೆಚ್ ಪ್ರೆಸ್ ಮಾಡಿದ್ರೆ ಇಲ್ಲೂ ಕೂಡ ಮತ್ತೆ ವಾಪಸ್ ಅನ್ಹೈಡ್ ಆಗುತ್ತೆ. ಸೊ ಸೇಮ್ ಅದನ್ನು ನೀವು ಇಲ್ಲಿ ಆಬ್ಜೆಕ್ಟ್ ಶೋ ಹೈಡ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಟ್ ಹೆಚ್ ಹೆಚ್ ಶಿಫ್ಟ್ ಹೆಚ್ ಸೇಮ್ ಆಪ್ಷನ್ಸ್ ಇಲ್ಲಿಂದ ಸಿಗುತ್ತೆ, ಯೂಸ್ ಮಾಡ್ಬೋದು. ಸೊ ಸೇಮ್ ಥಿಂಗ್, ಈ ಸೇಮ್ ಎರಡು ಐಕಾನ್ಸ್ ನಿಮಗೆ ಇಲ್ಲಿ ಕಲೆಕ್ಷನ್ ಎದುರುಗಡೆ ಕೂಡ ಇರುತ್ತೆ, ನೀವು ನೋಡ್ಬೋದು. ಸೊ ಈ ಈ ಕಲೆಕ್ಷನ್ ಎದುರುಗಡೆ ಇರುವಂತಹ ಈ ಐಕಾನ್ ಕಣ್ಣಿನ ಐಕಾನ್ ಕ್ಲಿಕ್ ಮಾಡಿದ್ರೆ, ಸೊ ಆ ಕಲೆಕ್ಷನ್ನಲ್ಲಿ ಇರುವಂತಹ ಎಲ್ಲ ಆಬ್ಜೆಕ್ಟ್ಗಳು ಕೂಡ ವ್ಯೂಪೋರ್ಟ್ನಿಂದ ಹೈಡ್ ಆಗುತ್ತೆ. ಮತ್ತು ಕಲೆಕ್ಷನ್ ಎದುರುಗಡೆ ಇರುವಂಥ ಈ ಕ್ಯಾಮ್ರಾ ಐಕಾನ್ ಕ್ಲಿಕ್ ಮಾಡಿದ್ರೆ, ಸೊ ಈ ಕಲೆಕ್ಷನಲ್ಲಿ ಇರುವಂತಹ ಎಲ್ಲ ಆಬ್ಜೆಕ್ಟ್ಗಳು ರೆಂಡರ್ನಿಂದ ಹೈಡ್ ಆಗುತ್ತೆ. ಓಕೆ, ಸೊ ಸದ್ಯಕ್ಕೆ ಈ ಕಲೆಕ್ಷನಲ್ಲಿ ರೆಂಡರ್ ಆಗುವಂತಹ ಆಬ್ಜೆಕ್ಟ್ ಇರೋದು ಬಾಕ್ಸ್ ಒಂದೇ. ಬಟ್ ಈವನ್ ಬೇರೆ ಆಬ್ಜೆಕ್ಟ್ಸ್ ಇದ್ರೂ ಕೂಡ ಈಗ ನಾನು ಮತ್ತೊಂದು ಈಗ ಯು ಎಸ್ ಪಿ ಆರ್ ಮಾಡ್ತೀನಿ, ಕ್ರಿಯೇಟ್ ಮಾಡ್ತೀನಿ. ಸೊ ಅದು ಕೂಡ ಯು ಎಸ್ ಪಿ ಆರ್ ಯು ಎಸ್ ಪಿ ಆರ್ ಈ ಕಲೆಕ್ಷನ್ ಒಳಗೆ ಬಂದಿಲ್ಲ, ಬಟ್ ನಾವು ಹಾಕೋಣ, ಪರವಾಗಿಲ್ಲ. ಓಕೆ, ಸೊ ಈಗ ಈ ಸ್ಪಿಯರ್ ಕೂಡ ಈ ಕಲೆಕ್ಷನ್ ಒಳಗಡೆ ಇದೆ. ಈ ಐಕಾನನ್ನು ಹೈಡ್ ಮಾಡೋದ್ರಿಂದ ಏನಾಗುತ್ತೆ, ಈ ಎರಡೂ ಆಬ್ಜೆಕ್ಟ್ಗಳು ಕೂಡ
ರೆಂಡರ್ ನಿಂದ ಹೈಡ್ ಆಗುತ್ತೆ. ಓಕೆ, ಈ ಸೀನಿನ ನಾನು ಈಗ ರೆಂಡರ್ ಮಾಡಿದ್ರೆ ಸೊ ಇವೆರಡು ಕೂಡ ರೆಂಡರ್ನಲ್ಲಿ ಬರೋದಿಲ್ಲ. ಸೊ ಆ ಥರ ಮಾಡ್ಬೋದು. ಇಲ್ಲ ಕಲೆಕ್ಷನ್ಸ್ಗೆ ಒಂದು ಎಕ್ಸ್ಟ್ರಾ ಐಕಾನ್ ಕೊಟ್ಟಿದ್ದಾರೆ, ಜಸ್ಟ್ ಎಕ್ಸ್ಕ್ಲೂಡ್ ಫ್ರಮ್ ವ್ಯೂ ಲೇಯರ್ ಅಂತ. ಸೊ ಇದನ್ನು ನೀವು ಕ್ಲಿಕ್ ಮಾಡಿಬಿಟ್ರೆ ಆ ಕಲೆಕ್ಷನ್ನಲ್ಲಿರುವಂತಹ ಎಲ್ಲ ಆಬ್ಜೆಕ್ಟ್ಗಳು ಕೂಡ ವ್ಯೂಪೋರ್ಟ್ನಿಂದ ಕೂಡ ಹೈಡ್ ಆಗುತ್ತೆ, ರೆಂಡರ್ನಿಂದ ಕೂಡ ಹೈಡ್ ಆಗುತ್ತೆ, ಎರಡರಿಂದ ಕೂಡ ಒಂದೇ ಸಲ ಹೈಡ್ ಆಗಿಬಿಡುತ್ತೆ. ಓಕೆ, ಸೊ ಒಂದೊಂದಾಗಿ ಹೈಡ್ ಮಾಡೋ ಬದಲು ಇವೆರಡು ಕೂಡ ಒಟ್ಟಿಗೆ ಹೈಡ್ ಮಾಡಬೇಕು ಅಂದರೆ ಇಲ್ಲಿಂದ ಹೈಡ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಈ ಐಕಾನ್ ಏನಿದೆ, ಇದು ಈ ಕಲೆಕ್ಷನ್ನ ಈ ವ್ಯೂ ಲೇಯರ್ ಮೂಲಕ ಹೈಡ್ ಮಾಡುತ್ತೆ. ಓಕೆ, ಈ ವ್ಯೂ ಲೇಯರ್ ಏನಿದೆ, ಇದು ಆ್ಯಕ್ಚುಲಿ ರೆಂಡರ್ ಲೇಯರ್. ಇದು ರೆಂಡರ್ ಮಾಡುವಾಗ ನಾವು ಈ ವ್ಯೂ ಲೇಯರ್ನ ಯೂಸ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಈಗಲೇ ಬೇಡ, ಬಟ್ ನಿಮ್ಗೆ ಅದು ಜಸ್ಟ್ ಗೊತ್ತಿರಲಿ, ಇದು ಆ್ಯಕ್ಚುಲಿ ವ್ಯೂ ಲೇಯರಿಂದ ಹೈಡ್ ಮಾಡುತ್ತೆ. ಓಕೆ, ಸೊ ನಾವು ಈಗ ಡಿಫಾಲ್ಟಾಗಿ ಒಂದು ವ್ಯೂ ಲೇಯರ್ ಇರುತ್ತೆ, ನೀವು ಇಲ್ಲಿ ಹೋಗ್ಬಿಟ್ಟು ಮತ್ತೊಂದು ವ್ಯೂ ಲೇಯರ್ನ ಕ್ರಿಯೇಟ್ ಮಾಡ್ಬೋದು. ಈಗ ಎರಡು ವ್ಯೂ ಲೇಯರ್ ಇದೆ, ಸೊ ಈಗ ನಾವು ಈ ವ್ಯೂ ಲೇಯರ್ನಲ್ಲಿ ಇದ್ದೀವಿ. ಸೊ ಈ ವ್ಯೂ ಲೇಯರ್ನಲ್ಲಿ ಈ ಕಲೆಕ್ಷನನ್ನು ಹೈಡ್ ಮಾಡಿದರೆ ನೀವು ಮತ್ತೊಂದು ವ್ಯೂ ಲೇಯರ್ಗೆ ಹೋಗಿ ನೋಡಿದರೆ ಅಲ್ಲಿ ಆ್ಯಕ್ಚುಲಿ ಹೈಡ್ ಆಗಿರಲ್ಲ. ಓಕೆ, ಸೊ ಈ ವ್ಯೂ ಲೇಯರಲ್ಲಿ ಮಾತ್ರ ಆ ಕಲೆಕ್ಷನ್ ಹೈಡ್ ಆಗಿದೆ, ಈ ವ್ಯೂ ಲೇಯರ್ನಲ್ಲಿ ಆ ಕಲೆಕ್ಷನ್ ಹಾಗೆ ಇದೆ. ಓಕೆ, ಸೊ ರೆಂಡರ್ಸ್ ಮಾಡುವಾಗ ರೆಂಡರ್ ಮಾಡಿ ಆನಂತರ ನೀವು ಕಂಪೋಸಿಟಿಂಗ್ ಏನಾದರೂ ಮಾಡೋದಿದ್ದರೆ ಆಗ ಇಲ್ಲಿ ಈ ವ್ಯೂ ಲೇಯರ್ಗಳು ಅಥವಾ ಇದನ್ನು ರೆಂಡರ್ ಲೇಯರ್ ಅಂತ ಹೇಳ್ಬೋದು. ಸೊ ಇದನ್ನು ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ರೆಂಡರ್ಸ್ ಮಾಡುವಾಗ ಅದ್ರ ಬಗ್ಗೆ ನೋಡೋಣ. ಈಗ ಸದ್ಯಕ್ಕೆ ಅದು ಬೇಡ. ಇನ್ನು ಸ್ನೇಹಿತರೆ, ಇಲ್ಲಿ ಈ ಆಬ್ಜೆಕ್ಟ್ಗಳು ಎದುರುಗಡೆ ಈ ಎರಡು ಐಕಾನ್ಸ್ ಏನು ಕಾಣಿಸ್ತಾ ಇದೆ, ಇದನ್ನು ರಿಸ್ಟ್ರಿಕ್ಷನ್ ಟಾಗಲ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಡಿಫಾಲ್ಟಾಗಿ ಈ ಎರಡು ರಿಸ್ಟ್ರಿಕ್ಷನ್ ಟಾಗಲ್ಸ್ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಬಟ್ ಇದು ಈ ತರಹ ಇನ್ನೂ ನಾಲ್ಕು ಎಕ್ಸ್ಟ್ರಾ ರಿಸ್ಟ್ರಿಕ್ಷನ್ ಟಾಗಲ್ಸ್ಗಳು ಇದೆ. ಟೋಟಲ್ ಆರು ರಿಸ್ಟ್ರಿಕ್ಷನ್ ಟಾಗಲ್ಸ್ಗಳು ಇದರಲ್ಲಿರುತ್ತೆ, ಬ್ಲೆಂಡರ್ನಲ್ಲಿ ಇರುತ್ತೆ. ಡಿಫಾಲ್ಟಾಗಿ ಎರಡು ಆನ್ ಆಗಿರುತ್ತೆ. ಸೊ ಉಳಿದಿದ್ದನ್ನು ನೀವು ಇಲ್ಲಿಂದ ಆನ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಫಿಲ್ಟರ್ ಅಂತ ಒಂದು ಐಕಾನ್ ಇದೆ. ಸೊ ಈ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ರಿಸ್ಟ್ರಿಕ್ಷನ್ ಟಾಗಲ್ಸ್, ಟೋಟಲ್ ಆರು ರಿಸ್ಟ್ರಿಕ್ಷನ್ ಟಾಗಲ್ಸ್ಗಳು ಇರುತ್ತೆ. ಸೊ ಈಗ ಡಿಫಾಲ್ಟಾಗಿ ಇವೆರಡು ಮಾತ್ರ ಆನ್ ಆಗಿದೆ, ಆರಲ್ಲ ಐದು ಅನ್ಸುತ್ತೆ. ಓಕೆ, ಇದು ಸೇರಿ ಆರು. ಓಕೆ, ಸೊ ಉಳಿದಿದ್ದು ಈಗ ಇವೆರಡನ್ನು ಆನ್ ಮಾಡೋಣ, ಇದು ಮತ್ತು ಇವೆರಡನ್ನು ಆನ್ ಮಾಡೋಣ, ಇವೆರಡನ್ನು ಆಮೇಲೆ ನೋಡೋಣ. ಓಕೆ ನೋಡಿ, ಈಗ ಟೋಟಲ್ ನಾಲ್ಕು ರಿಸ್ಟ್ರಿಕ್ಷನ್ ಟಾಗಲ್ಸ್ ಇದೆ. ಸೊ ಈ ಮೊದಲ ಎರಡು ರಿಸ್ಟ್ರಿಕ್ಷನ್ ಟಾಗಲ್ಸ್ ಏನು ಮಾಡುತ್ತೆ ಅಂತ ಆಗಲೇ ನೋಡಿದ್ವಿ. ಸೊ ಇದು ಆಬ್ಜೆಕ್ಟನ್ನು ವ್ಯೂಪೋರ್ಟಿಂದ ಹೈಡ್ ಮಾಡುತ್ತೆ, ಇದು ಆಬ್ಜೆಕ್ಟನ್ನ ರೆಂಡರಿಂದ ಹೈಡ್ ಮಾಡುತ್ತೆ. ಆ ಥರ ಈ ಐಕಾನ್ ಏನಿದೆ ಆ್ಯರೋ ಥರ, ಇದು ಆಬ್ಜೆಕ್ಟನ್ನು ಸೆಲೆಕ್ಷನನ್ನು ಡಿಸೇಬಲ್ ಮಾಡುತ್ತೆ, ಡಿಸೇಬಲ್ ಸೆಲೆಕ್ಷನ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕ್ಯೂಬನ್ನ ಈ ಥರ ಕ್ಲಿಕ್ ಮಾಡಿದ್ರೆ ಸೊ ಆ ಕ್ಯೂಬನ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಬೇರೆ ಎಲ್ಲ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಬೋದು, ಬಟ್ ಆ ಕ್ಯೂಬನ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಡಿಸೇಬಲ್ ಆಗಿದೆ. ಸೊ ಮತ್ತೆ ಎನೇಬಲ್ ಮಾಡಿದ್ರೆ ಮತ್ತೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇನ್ನು ಮೂರನೇ ಐಕಾನ್ ಏನಿದೆ, ಇದು ಮಾನಿಟರ್ ತರ ಏನಿದೆ ಅಲ್ಲ, ರಿಸ್ಟ್ರಿಕ್ಷನ್ ಟಾಗಲ್. ಇದು ಏನು ಮಾಡುತ್ತೆ, ಆಬ್ಜೆಕ್ಟನ್ನ ಕ್ಲಿಕ್ ಮಾಡಿ ನೋಡಿ ಅದನ್ನು, ಇದು ವ್ಯೂಪೋರ್ಟಿಂದ ಹೈಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಈ ಐಕಾನ್ ಕೂಡ ಆಬ್ಜೆಕ್ಟನ್ನು ಹೈಡ್ ಮಾಡುತ್ತೆ, ಇದು ಕೂಡ ಆಬ್ಜೆಕ್ಟನ್ನು ಹೈಡ್ ಮಾಡುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಐಕಾನ್ ಏನಿದೆ, ಡಿಸೇಬಲ್ ಇನ್ ವ್ಯೂಪೋರ್ಟ್ಸ್, ಇದು ಈ ವ್ಯೂ ಲೇಯರ್ಗೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಆ್ಯಕ್ಚುಲಿ ಈ ಕ್ಯೂಬನ್ನು ನೀವು ಈ ಕಣ್ಣಿನ ಐಕಾನ್ ಕ್ಲಿಕ್ ಮಾಡಿ ಹೈಡ್ ಮಾಡಿದರೆ ಇದು ಕೇವಲ ಈ ವ್ಯೂ ಲೇಯರ್ನಲ್ಲಿ ಮಾತ್ರ ಹೈಡ್ ಆಗಿರುತ್ತೆ. ನೀವು ಮತ್ತೊಂದು ವ್ಯೂ ಲೇಯರ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಇದು ಹೈಡ್ ಆಗಿರೋಲ್ಲ, ಅಲ್ಲಿ ಜಸ್ಟ್ ಆನ್ ಆಗಿರುತ್ತೆ. ಓಕೆ, ಅದೇ ಈ ಐಕಾನ್ ಬದಲು ಈ ಡಿಸೇಬಲ್ ಇನ್ ವ್ಯೂಪೋರ್ಟ್ ಅಂತ ಮಾಡಿಬಿಟ್ರೆ ಆಗ ಈ ಕ್ಯೂಬ್ ಇಲ್ಲಿರುವಂಥ ಎಲ್ಲ ವ್ಯೂ ಲೇಯರ್, ಈಗ ಸದ್ಯಕ್ಕೆ ಎರಡಿದೆ ಬಟ್ ನಾವು ರೆಂಡರ್ ಮಾಡುವಾಗ ಜಾಸ್ತಿ ವ್ಯೂ ಲೇಯರ್ಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಆಗ ಎಲ್ಲ ವ್ಯೂ ಲೇಯರಿಂದನೂ ಅದು ಹೈಡ್ ಆಗಿರುತ್ತೆ, ನೀವು ನೋಡ್ಬೋದು. ಸೊ ಒಂದು ಸಲ ಡಿಸೇಬಲ್ ಮಾಡಿದ್ರೆ ಆ ಒಂದು ಆಬ್ಜೆಕ್ಟ್ ಎಲ್ಲ ವ್ಯೂ ಲೇಯರಿಂದನೂ ಅದು ಹೈಡ್ ಆಗಿಬಿಡುತ್ತೆ. ಓಕೆ, ಇನ್ನು ಉಳಿದ ಈ ಎರಡು ಎಕ್ಸ್ಟ್ರಾ ರಿಸ್ಟ್ರಿಕ್ಷನ್ ಟಾಗಲ್ಸ್ ಏನಿದೆ, ಹೋಲ್ಡ್ ಔಟ್ ಮತ್ತು ಇಂಡೈರೆಕ್ಟ್ ಓನ್ಲಿ ಅಂತ. ಸೊ ಇದು ರೆಂಡರ್ ಇಂಜಿನ್ ಸೈಕಲ್ಸ್ ರೆಂಡರ್ ಇಂಜಿನ್ನಲ್ಲಿ ನೀವು ರೆಂಡರ್ ಮಾಡುವಾಗ ಯೂಸ್ ಮಾಡುವಂಥದ್ದು. ಸೊ ಸದ್ಯಕ್ಕೆ ಇವುಗಳ ಬಗ್ಗೆ ಈಗ ಬೇಡ. ಇನ್ನು ಸ್ನೇಹಿತರೆ, ಇಲ್ಲಿ ಔಟ್ಲೈನರ್ನಲ್ಲಿ ನೀವು ಈ ಆಬ್ಜೆಕ್ಟ್ಸ್ಗಳನ್ನು ಗಮನಿಸಿದ್ರೆ ಇಲ್ಲಿ ಸಾಕಷ್ಟು ಐಕಾನ್ಸ್ಗಳನ್ನು ನೀವು ನೋಡ್ಬೋದು. ಓಕೆ, ಸೊ ಕಲೆಕ್ಷನ್ಗೆ ಒಂದು ರೀತಿಯ ಬ್ಯಾಂಕರ್ ಐಕಾನ್ನ ಕೊಟ್ಟಿದ್ದಾರೆ. ಸೊ ಅದೇ ಥರ ಪ್ರತಿಯೊಂದು ಆಬ್ಜೆಕ್ಟ್ಗೆ ಅದರದೇ ಆದ ಒಂದು ಐಕಾನ್ ಇದೆ. ಸೊ ಕ್ಯಾಮ್ರಾಗೆ ಕ್ಯಾಮ್ರಾದ ಐಕಾನ್ ಇದೆ. ಸೊ ಇದರ ಮುಂದೆ ಮತ್ತೆ ಸೇಮ್ ಕ್ಯಾಮ್ರಾ ಐಕಾನ್ ಗ್ರೀನ್ ಕಲರ್ನಲ್ಲಿ ಇರುತ್ತೆ, ಅದು ಏನು ಅಂತ ನೋಡೋಣ. ಕ್ಯೂಬ್ಸ್ ಅಥವಾ ಮೆಷಸ್ಗೆ, ಎಲ್ಲ ರೀತಿಯ ಮೆಷಸ್ಗೆ ನೀವು ಮತ್ತೊಂದು ಯಾವುದೇ ಒಂದು ಮೆಷ್ನ ಕ್ರಿಯೇಟ್ ಮಾಡಿ ನೋಡಿ. ಸೊ ಮೆಶ್ಗೆ ಒಂದೇ ರೀತಿಯ, ಎಲ್ಲ ಮೆಶ್ಗೂ ಈ ರೀತಿಯ ಒಂದು ಐಕಾನ್ ಇರುತ್ತೆ. ಸೊ ಲೈಟ್ಸ್ಗೆ ಈ ರೀತಿಯ ಲೈಟ್ ಥರ ಒಂದು ಐಕಾನ್ ಇದೆ. ಇನ್ನು ಈ ಐಕಾನ್, ಈ ಡ್ರಾಪ್ ಡೌನ್ಗಳನ್ನು ನೀವು ಓಪನ್ ಮಾಡಿದರೆ ನೀವು ನೋಡ್ಬೋದು ಆ ಗ್ರೀನ್ ಐಕಾನ್ ಕೆಳಗಡೆ ಬರುತ್ತೆ. ಓಕೆ, ಸೊ ಆಬ್ಜೆಕ್ಟನ್ನು ನೀವು ಇಲ್ಲಿಂದ, ಇದು ಆರೆಂಜ್ ಇದೆ, ಇದು ಗ್ರೀನ್ ಇದೆ, ನೀವು ನೋಡ್ಬೋದು ಡಿಫ್ರೆನ್ಸ್ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದರೆ ಆರೆಂಜ್ ಐಕಾನ್ ಇದನ್ನು ಸೆಲೆಕ್ಟ್ ಮಾಡಿದರೆ ಆ್ಯಕ್ಚುಲಿ ಅದು ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಬರುತ್ತೆ. ಅಂದರೆ ಅಲ್ಲಿ ಅದರ ಜನರಲ್ ಪ್ರಾಪರ್ಟೀಸ್, ಲೈಕ್ ಅದರ ಲೊಕೇಶನ್, ರೊಟೇಷನ್, ಅದರ ಟ್ರಾನ್ಸ್ಫಾರ್ಮೇಷನ್ ಪ್ರಾಪರ್ಟೀಸ್ ಇರುತ್ತೆ. ಯಾವುದೇ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದರೂ ಅದರ ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಬರುತ್ತೆ ಇಲ್ಲಿಂದ.
ಓಕೆ, ಅದೇ ನೀವು ಒಂದು ವೇಳೆ ಇಲ್ಲಿ ಹೆಸರು ಮೇಲೆಲ್ಲ ಐಕಾನ್ ಮೇಲೆ ಆ್ಯಕ್ಚುಲಿ, ಓಕೆ ಸೊ ಕ್ಯಾಮರಾ ಇಲ್ಲಲ್ಲ ಈ ಹೆಸರು ಮೇಲೆಲ್ಲ ಈ ಆರೆಂಜ್ ಐಕಾನ್ ಬದಲು ಈ ಗ್ರೀನ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಸೀದಾ ನಿಮಗೆ ಆ ಆಬ್ಜೆಕ್ಟಿನ ಡೇಟಾ ಪ್ರಾಪರ್ಟಿಗೆ ಕರ್ಕೊಂಡು ಹೋಗುತ್ತೆ. ಓಕೆ ಸೊ ಇಲ್ಲಿ ಕ್ಯಾಮ್ರಾ ಆಬ್ಜೆಕ್ಟಿನ ಈ ಕ್ಯಾಮ್ರಾದ ಡೇಟಾ ಪ್ರಾಪರ್ಟೀಸಿಗೆ ಬರುತ್ತೆ. ಸೊ ಅಲ್ಲಿ ನಿಮ್ಮ ಆ ಆಬ್ಜೆಕ್ಟಿನ ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ಲೈಕ್ ಡೇಟಾ ಪ್ರಾಪರ್ಟೀಸ್, ಅದರ ಫೋಕಲ್ ಲೆಂತ್, ಅದರ ಡೆಪ್ತ್ ಆಫ್ ಫೀಲ್ಡ್, ಈ ಇಲ್ಲ ಪ್ರಾಪರ್ಟಿಗಳು ಇರುತ್ತೆ. ಇದೇ ಅದೇ ರೀತಿ ಕ್ಯೂಬಿನ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, ಸೊ ಕ್ಯೂಬಿನ ಡೇಟಾ ಪ್ರಾಪರ್ಟಿಗೆ ಬಂದಿದೆ. ಸೊ ಆ ಕ್ಯೂಬಿನ ಡೇಟಾ ಪ್ರಾಪರ್ಟಿ ಏನಿರುತ್ತೆ ಅಲ್ಲಿಗೆ ಇಲ್ಲಿ ಪ್ರಾಪರ್ಟೀಸ್ ಪ್ಯಾನಲ್ನಲ್ಲಿ ಅಲ್ಲಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಇನ್ನು ಈ ಕ್ಯೂಬಿಗೆ ನೀವು ಮತ್ತೊಂದು ಡ್ರಾಪ್ ಡೌನ್ ಇದೆ, ನೀವು ನೋಡ್ಬೋದು. ಸೊ ಅದನ್ನು ಓಪನ್ ಮಾಡಿ ನೋಡಿ, ಮೆಟೀರಿಯಲ್ ಅಂತ ಇದೆ. ಅಂದರೆ ಸೊ ನೀವು ಒಂದು ಆಬ್ಜೆಕ್ಟ್ಗೆ ಒಂದು ವೇಳೆ ಮೆಟೀರಿಯಲ್ನ ಅಪ್ಲೈ ಮಾಡಿದರೆ ಆಗ ಅದು ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಆ ಮೆಟೀರಿಯಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಆಬ್ಜೆಕ್ಟಿನ ಮೆಟೀರಿಯಲ್ ಪ್ರಾಪರ್ಟೀಸ್ಗೆ ನಾವು ಬರ್ತೀವಿ. ಸೊ ಇಲ್ಲಿಂದ ನೀವು ಕ್ಯೂಬ್ ಮೆಟೀರಿಯಲ್ಗೆ ಏನೇ ನೇಮ್ ಕೊಟ್ಟರು ಆ ಮೆಟೀರಿಯಲ್ ನೇಮ್ ಇಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ. ಸೊ ಕೇವಲ ಮೆಟೀರಿಯಲ್ಸ್ ಅಷ್ಟೇ ಅಲ್ಲ, ಈಗ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಈ ಆಬ್ಜೆಕ್ಟ್ಗೆ ನಾನು ಯಾವುದಾದ್ರೂ ಒಂದು ಮಾಡಿಫೈಯರ್ನ ಅಪ್ಲೈ ಮಾಡಿದ್ರೆ, ಓಕೆ ಸೊ ಇದನ್ನು ಸೆಲೆಕ್ಟ್ ಮಾಡಿ ಮಾಡಿಫೈಯರ್ಸ್ಗೆ ಹೋಗಿ ನಾವು ಏನಾದರೂ ಒಂದು ಮಾಡಿಫೈಯರ್ ಓಕೆ ಬೆವೆಲ್ ಮಾಡಿಫೈಯರ್ನ ಅಪ್ಲೈ ಮಾಡೋಣ. ಸೊ ಅಪ್ಲೈ ಮಾಡಿದರೆ ಆಗ ಆ ಕ್ಯೂಬ್ ಕೆಳಗಡೆ ಆ ಮಾಡಿಫೈಯರ್ ಕೂಡ ಇಲ್ಲಿ ಬರುತ್ತೆ, ನೀವು ನೋಡ್ಬೋದು. ಓಕೆ ಸೊ ಇವನ್ ಈ ಆಬ್ಜೆಕ್ಟ್ಗೆ ಒಂದು ಮಾಡಿಫೈಯರ್ ಅಪ್ಲೈ ಆಗಿದೆ ಅನ್ನೋದನ್ನು ನಾವು ಇಲ್ಲಿಂದನೇ ನೋಡಿ ತಿಳ್ಕೋಬೋದು. ಸೊ ಅದು ಓಪನ್ ಮಾಡಿದರೆ ಆ ಮಾಡಿಫೈಯರ್ ನೀವು ಒಂದು ವೇಳೆ ಬೇರೆ ಕಡೆ ಇದ್ದರೂ ಕೂಡ ಇಲ್ಲಿ, ಸೊ ಆ ಮಾಡಿಫೈಯರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಇಲ್ಲಿ ನಾವು ಪ್ರಾಪರ್ಟೀಸ್ನಲ್ಲಿ ಆ ಮಾಡಿಫೈಯರ್ ಹತ್ರ ಬರ್ತೀವಿ, ಯಾವ ಮಾಡಿಫೈಯರ್ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ ಸೊ ಈ ರೀತಿ ಆಬ್ಜೆಕ್ಟಿನ ಎಲ್ಲ ಆಬ್ಜೆಕ್ಟ್ಸ್ಗೆಲ್ಲ ಎಲ್ಲ ರೀತಿಯ ಪ್ರಾಪರ್ಟೀಸ್ನ ನಾವು ಇಲ್ಲಿಂದ ಔಟ್ಲೈನರಿಂದ ನೋಡಿ ತಿಳ್ಕೋಬೋದು. ಇನ್ನು ಸ್ನೇಹಿತರೆ, ಈ ಕಲೆಕ್ಷನ್ ಆಪ್ಷನ್ ಏನಿದೆ ಇದು ಗ್ರೂಪಿಂಗ್ ಅಲ್ಲ. ಓಕೆ ಸೊ ನೀವು ಇದನ್ನು ಒಂದು ವೇಳೆ ಗ್ರೂಪಿಂಗ್ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅದು ತಪ್ಪಾಗುತ್ತೆ, ಇದು ಗ್ರೂಪ್ ಥರ ಅಲ್ಲ. ಓಕೆ ಸೊ ನೀವು ನೋಡ್ಬೋದು ಆಬ್ಜೆಕ್ಟ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ನೀವು ಕಲೆಕ್ಷನ್ ಸೆಲೆಕ್ಟ್ ಮಾಡಿದ್ರೆ ಫಿಸಿಕಲ್ ಆಗಿ ವ್ಯೂಪೋರ್ಟ್ನಲ್ಲಿ ಆಬ್ಜೆಕ್ಟ್ ಆ್ಯಕ್ಚುಲಿ ಸೆಲೆಕ್ಟ್ ಆಗಲ್ಲ. ಓಕೆ ಸೊ ಇದು ಗ್ರೂಪ್ ಥರ ಅಲ್ಲ. ನೀವು ಒಂದು ವೇಳೆ ಮಾಯಾದಿಂದ ಬಂದವರಾಗಿದ್ದರೆ, ಬೇರೆ 3D ಸಾಫ್ಟ್ವೇರಿಂದ ಮಾಯಾ ಅಥವಾ 3D ಮ್ಯಾಕ್ಸಿಂದ ಬಂದಿದ್ದರೆ ಆಗ ಖಂಡಿತ ಗ್ರೂಪ್ಸ್ನ ಹೇಗೆ ಮಾಡೋದು ಬ್ಲೆಂಡರ್ನಲ್ಲಿ ಅಂತ ಹುಡುಕಿರ್ತಾರೆ, ನಾನು ಹುಡುಕಾಡಿದ್ದೆ. ಬಟ್ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಬ್ಲೆಂಡರ್ನಲ್ಲಿ ಗ್ರೂಪಿಂಗ್ ಆಪ್ಷನ್ ಇಲ್ಲ. ಓಕೆ ಸೊ ಯಾಕೆ ಅಂತ ಗೊತ್ತಿಲ್ಲ. ಒಂದು ವೇಳೆ ನೀವು ಆಬ್ಜೆಕ್ಟ್ಸ್ನ ಗ್ರೂಪ್ ಮಾಡಬೇಕು ಅಂದರೆ ಗ್ರೂಪಿಂಗ್ ಆಪ್ಷನ್ ಇಲ್ಲ ಇಲ್ಲಿ, ಅದ್ರ ಬದಲಾಗಿ ಬೇರೆ ಒಂದು ಸಿಂಪಲ್ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಏನಂದರೆ ಒಂದು ಎಂಪ್ಟಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿ, ಎಂಪ್ಟಿ ಒಂದು ಪ್ಲೇನ್ ಆಕ್ಸಸ್ ಸಿಂಪಲ್ ಒಂದು ಎಂಪ್ಟಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಜಸ್ಟ್ ರೆಂಡರ್ನಲ್ಲಿ ಎಲ್ಲೂ ಬರಲ್ಲ, ಇದು ಜಸ್ಟ್ ಪ್ಲೇನ್ ಸಿಂಪಲ್ ಆಬ್ಜೆಕ್ಟ್, ಇದು ಒಂಥರ ಹೆಲ್ಪಿಂಗ್ ಆಬ್ಜೆಕ್ಟ್ ಅಷ್ಟೇ. ಸೊ ಇದನ್ನು ಇದಕ್ಕೆ ನೀವು ಈ ಎರಡು ಆಬ್ಜೆಕ್ಟ್ಸ್ನ ಪೇರೆಂಟ್ ಮಾಡ್ಕೋಬೋದು. ಓಕೆ ಸೊ ಎರಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಎಂಪ್ಟಿ ಆಬ್ಜೆಕ್ಟ್ ಇದೆ, ಇದನ್ನು ಮೂವ್ ಮಾಡಿ ವಿತ್ ಲೆಫ್ಟ್ ಕ್ಲಿಕ್. ಮೂವ್ ಮಾಡುವಾಗ ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೋಬೇಕು, ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ವಿತ್ ಲೆಫ್ಟ್ ಕ್ಲಿಕ್ ಇದನ್ನು ಮೂವ್ ಮಾಡಿ ಇದರೊಳಗಡೆ ಬಿಟ್ಟರೆ ನೀವು ನೋಡ್ಬೋದು ಆಗ ಇದು ಈ ಆಬ್ಜೆಕ್ಟಿಗೆ ಇವೆರಡು ಪೇರೆಂಟ್, ಸಾರಿ ಈ ಎರಡು ಆಬ್ಜೆಕ್ಟಿಗೆ ಇದು ಪೇರೆಂಟ್ ಆಗಿರುತ್ತೆ. ಸೊ ಈಗ ನೀವು ಇದನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು, ಇಲ್ಲ ಸ್ಕೇಲ್ ಮಾಡ್ಬೋದು, ಸ್ವಲ್ಪ ಗ್ರೂಪ್ ಥರನೇ ಕೆಲಸ ಮಾಡುತ್ತೆ. ಬಟ್ ಎಕ್ಸಾಕ್ಟ್ಲಿ ಗ್ರೂಪ್ ಅಲ್ಲ, ಇದು ಪೇರೆಂಟಿಗೆ. ಇದು ನಾವು ಮಾಯಾದಲ್ಲಿ ಹೇಗೆ ಪಿ ಅಂತ ಯೂಸ್ ಮಾಡಿ ನಾರ್ಮಲ್ ಪೇರೆಂಟಿಂಗ್ ಮಾಡ್ತೀವಲ್ಲ ಆ ಥರ. ಸೊ ಸ್ವಲ್ಪ ಗ್ರೂಪಿಂಗ್ ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇಲ್ಲಿಂದ ಪೇರೆಂಟ್ ಮಾಡ್ಬೋದು, ಇಲ್ಲ ಜಸ್ಟ್ ಇವೆರಡು ಆಬ್ಜೆಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡಿ, ಮೂರನೇದಾಗಿ ವಿತ್ ಶಿಫ್ಟ್ ಇದನ್ನು ಕೂಡ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಪಿ ಅಂತ ಪ್ರೆಸ್ ಮಾಡಿ ಆಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡಿ. ಸಾರಿ, ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ, ಎರಡನೇದಾಗಿ ವಿತ್ ಶಿಫ್ಟ್ ಇದನ್ನು ಸೆಲೆಕ್ಟ್ ಮಾಡಿ, ಮೂರನೇದಾಗಿ ವಿತ್ ಶಿಫ್ಟ್ ಇದನ್ನು ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಪಿ ಅಂತ ಕೊಡಿ ಆಬ್ಜೆಕ್ಟ್ ಅಂತ ಕೊಡಿ. ಸೊ ಆಗ ಇದು ಪೇರೆಂಟ್ ಆಗುತ್ತೆ ಎರಡು ಆಬ್ಜೆಕ್ಟ್ಸ್ಗೆ. ಸೊ ಈ ಥರ ನಾವು ಗ್ರೂಪಿಂಗ್ ಫೀಚರನ್ನು ಯೂಸ್ ಮಾಡ್ಬೋದು, ಬಟ್ ಎಕ್ಸಾಕ್ಟ್ಲಿ ಗ್ರೂಪ್ಸ್ ಅಲ್ಲ ಇದು. ಸೊ ಈ ಎಕ್ಸಾಂಪಲ್ನಿಂದ ನಾವು ಮತ್ತೊಂದು ವಿಷಯ ಏನು ತಿಳ್ಕೋಬಹುದು ಅಂದರೆ, ಆಬ್ಜೆಕ್ಟ್ಗಳ ಮಧ್ಯದಲ್ಲಿ ಇರುವಂತಹ ರಿಲೇಷನ್ಶಿಪ್ನ ಕೂಡ ಔಟ್ಲೈನರ್ ನಮಗೆ ತೋರಿಸುತ್ತೆ. ಸೊ ಅದನ್ನು ನಾವು ಇಲ್ಲಿ ನೋಡ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಔಟ್ಲೈನರ್ ಮತ್ತು ಕಲೆಕ್ಷನ್ಸ್ ಬಗ್ಗೆ ಬ್ಲೆಂಡರ್ನಲ್ಲಿ ಸಾಕಷ್ಟು ಕಲ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.